ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ 18ನೆಯ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಮಾಡ್ತಾ ತಮ್ಮ ಹೆಸರನ್ನ ಜೋರಾಗಿ ಹೇಳಿ. ಸುಮನ್ ಆರ್ ಪಾಟೀಲ್. ಸುಮನ್ ಆರ್ ಪಾಟೀಲ್. ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಲ? ಶ್ರೀ ಗುರು ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದ ಒಳಗೆ ಕಾಣುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ತೋರುವ ಭೋಗ ಭೋಗದಲ್ಲಿ ಭಾಗವತರು ಸದಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಾ ಕಡೆ ನೋಡಿ ಅಲ್ಲ ಇಂಥ ಜಾಗ ಇಲ್ಲ ಅಂತ ಎಲ್ಲಾ ಕಡೆ ಪರಮಾತ್ಮ. ಈಗ ತಮಗೆ ಪ್ರಶ್ನೆಗಳನ್ನ ಸರ್ವತೋಸ ಸ್ವಾತಂತ್ರ್ಯ ಸಂಧಿಯಲ್ಲಿ ಕೇಳ್ತಾ. ಅಕ್ಷರರು ಯಾರು? ರಮಾದೇವಿ. ಮುಕ್ತರಾದ ರಮಾದೇವಿ. ಬರೀ ಮುಕ್ತರ ಇಲ್ಲ, ಸರ್ವ ಮುಕ್ತ ಅಲ್ಲ ಇಲ್ಲಿ ಏನಂತಾರೆ? ರಮಾದೇವಿ. ರಮಾದೇವಿಯರು ಕರೆಕ್ಟ್, ಎಲ್ಲ ಕರೆಕ್ಟ್. ನಿತ್ಯ ಮುಕ್ತರಾದ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ, ಶತರೂಪಾ ದೇವಿಯವರು ಯಾರ ಪತ್ನಿಯರು? ಸ್ವಯಂಭೂ ಮನುವಿನ ಪತ್ನಿ. ಜೋರಾಗಿ. ಸ್ವಯಂಭೂ ಮನುವಿನ ಪತ್ನಿ. ಪತ್ನಿ ಯಾರು? ಶತರೂಪಾ. ಶತರೂಪಾ ಸರಿಯಾದ ಉತ್ತರ. ಸ್ವಯಂಭೂ ಮನುವಿನ ಪತ್ನಿ ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ ಬರ್ತಾ ಇದ್ದೀನಿ ತಮಗೆ, ರೆಡಿ ಇದ್ಬಿಟ್ಟಿನಿ. ಯಾರಿಗೆ ಲಕ್ಷ್ಮಿ ಮಹಿತನ ಮಹಿಮೆಯು ತಿಳಿಯದು? ಯಾರಿಗೆ ತಿಳಿಯದು? ಜೀವ ಚೈಪಲ್ಯ ಹೇಳ್ರಿ. ಚಾಪಲ್ಯ ಇದ್ರೆ ಜೀವಾದಿಗಳನ್ನು ಯಾವಾಗ್ಲೂ ಇರೋದು ಅಲ್ಲಿ, ಅದನ್ನ ತಿಳಿಯದು ಲಕ್ಷ್ಮಿ. ಒಂದೊಂದು ಬಿಟ್ರಿ, ಮತ್ತೆ ಯಾವ್ದು ಬಿಟ್ರಿ? ಜೀವ ಚೈಪಲ್ಯ ನಿದ್ರೆ ಮೈಥುನಗಳಲ್ಲಿ ಚಾಪಲ್ಯ ನಿದ್ರೆ ಮತ್ತು ಮೈಥುನಗಳಲ್ಲಿ ಯಾವಾಗಲೂ ಇರುವವನಿಗೆ ಪರಮ ಏನು ಅವನ ಮಹಿಮೆ ಗೊತ್ತಾಗುತ್ತೆ? ಎಷ್ಟು ನಾವು ಪ್ರಯತ್ನ ಮಾಡಿದ್ರು, ಎಷ್ಟು ತಿಳಿದ್ರು, ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರು ಆಗೋದಿಲ್ಲ ಅಂತ ಬರೀ ಇದರಲ್ಲೇ ಇದ್ದು ಬಿಟ್ರೆ ಅವ್ರಿಗೆ ಅರ್ಥ ಆಗೋದು ಹೇಗೆ ಸಾಧ್ಯ? ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದ್ರೆ ಸರಿಯಾದ ಉತ್ತರ. ಸರಿಯಾದ ಉತ್ತರ. ಇನ್ನ ನಾನು ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು, ತಾವು ಏನಾದರೂ ಒಂದು ಏನಾದ್ರು ಸಾಧನೆ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ ಇದ್ದೀರಿ, ಏನ್ ಕಥೆ ಈ ದಿನಚರಿಯಲ್ಲಿ? ದಿನಚರಿಯಲ್ಲಿ ನೋಡಿ ಏನಂತಲ್ಲ, ಈ ದಾಸ ಸಾಹಿತ್ಯದ ಎಕ್ಸಾಮ್ ಬರ್ತೀನಿ, ಅದನ್ನು ಎಲ್ಲ ಓದ್ತೀನಿ, ಎಲ್ಲ ಸ್ವಲ್ಪ ಆಕ್ಟಿವಿಟೀಸ್ ಭಜನೆ ಹಾಡುಗಳು ಎಲ್ಲ ಅದರಲ್ಲಿ ಎಲ್ಲ ಸಂಸಾರ ಸಾಧನೆ ಇಲ್ಲ, ಅದರಲ್ಲಿದ್ದು ಕಂಸಾರಿ ಎಲ್ಲ ಎರಡೂ ಮಾಡ ಎಲ್ಲ ಮಾಡ್ತಾ ಇರ್ತೀರಿ, ನಿಭಾಯಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತೀನಿ ಖಂಡಿತ. ಖುಷಿಯಿಂದ ಖುಷಿಯಿಂದ ಹೌದು. ಏನೇ ಕೆಲಸ ಮಾಡ್ಬೇಕಾದ್ರು ಅವನು ಸೇವೆ ಅಂತ ಮಾಡಿದ್ರೆ ಮತ್ತೆ ಅದಕ್ಕೆ ಮಾರ್ಕಸ್ ಯಾಕೆ ಕೊಡ್ಬೇಕು? ಯಾಕೆ ಅಂತಂದ್ರೆ ಪ್ರತಿಯೊಂದು ಕಾರ್ಯದಲ್ಲೂ ಅಪ್ಪ ನಿನ್ ಸೇವೆ ಮಕ್ಕಳಿಗೆ. ಈಗ ನಮ್ ತಾಯಿಯವರು ಏನ್ ಮಾಡ್ತಿದ್ರು ಮೊದಲು ನಮಗ್ ನೆನಪು, ನಮಗೆಲ್ಲ ಊಟಕ್ಕೆ ಎಲ್ಲ ಬಡಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಕೃಷ್ಣಾನಿ ಪ್ರೀತಿಯಾಗಪ್ಪ ಅಂತಿದ್ರೆ ನಮಗ್ ಅವಾಗ ತಿಳಿತಿರ್ಲಿಲ್ಲ ಏನ್ ನಮಗ್ ಊಟ ಹಾಕ್ಬಿಟ್ಟು ಕೃಷ್ಣಾನಿ ಪ್ರೀತಿಯಾಗಪ್ಪ ಅಂದ್ರೆ ಹೆಂಗಾಗ್ತಾರೆ ಅಂತ ನಮಗ್ ಅನಿಸ್ತಿತ್ತು. ಈಗ ಗೊತ್ತಾಗ್ತಾ ಇದೆ ಏನಂದ್ರೆ ಪ್ರತಿಯೊಂದು ಕಾರ್ಯವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗಲೇ ಏನಂತಂದ್ರೆ ಎಲ್ಲಾರು ಕೂಡ ಎಲ್ಲಾರು ಅವ್ರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಿದ್ರು ಮಾತೆ, ಊಟ ಆದ್ಮೇಲೆ ಎಲ್ಲರೂ ಅನ್ನದಾತ ಸುಖಿ ಭೋ. ಹೌದೌದು, ಅನ್ನದಾತ ಸುಖಿ ಭೋ ಅಂದ್ರೆ ಏನು? ಯಾರ ಅವ್ರು ಬಳಸ್ತಾರ ಅಂತ ಹಿಂಗ್ ತಲೆಯಲ್ಲಿ ಇರ್ತಿತ್ತು ನಮ್ದು, ಯಾಕೆ ಅದ್ರದ ಬಗ್ಗೆ ನಮ್ಗೆ ತಿಳಿತಿರ್ಲಿಲ್ಲ. ಆದ್ರೆ ಇವಾಗ ತಿಳಿತ ಅನ್ನದಾತ ಅಂದ್ರೆ ಕೊಡೋನೇ ಅವನೇ, ಅದಕ್ಕೆ ಬಟ್ಟದಾತ. ಸರಿಯಾಗಿ ಹೇಳಿದ್ರಿ. ಇನ್ನ ಕೊನೆ ಪ್ರಶ್ನೆ ಕೇಳ್ಬಿಡ್ತೀನಿ, ಅಗ್ನಿಯೋಪಾದಿಯಲ್ಲಿ ಪರಮಾತ್ಮನು ಏನನ್ನು ಸ್ವೀಕರಿಸುತ್ತಾನೆ? ಅಗ್ನಿಯೋಪಾದಿಯಲ್ಲಿ
ವಹುದನ್ನು ಪ್ರೀತಿಸುವ ಅರ್ಪಿಸುವ ಕರ್ಮಗಳನ್ನು ಯಾರು ಅರ್ಪಿಸುವ ಕರ್ಮಗಳು ವಿಭುದರು ವಿಭುದರು ಅರ್ಪಿಸುವ ಕರ್ಮಗಳನ್ನು ಏನಂದ್ರೆ ಅರ್ಪಿಸ್ತಾರೆ. ಅವು ಹೆಂಗಿದ್ರು ಹೆಂಗ್ ತಗೋತಾನ ಅವರು ಅಂದ್ರೆ ನಮ್ಮ ಕರ್ಮಗಳನ್ನು ಕರ್ಮಗಳನ್ನು ಈಗ ನಾವು ಪ್ರೀತಿಯಿಂದ ವಿಭುದರು ಶ್ರದ್ಧೆಯಿಂದ ಅರ್ಪಿಸುವ ಕರ್ಮಗಳನ್ನು ಸ್ವೀಕರಿಸುತ್ತಾರೆ. ಅವು ಹೆಂಗೆ ಹೆಂಗೆ ಅಂತಂದ್ರೆ ಅಗ್ನಿ ಉಪಾಧಿಯಲ್ಲಿ ಹೌದು. ಆದ್ರೆ ಇಲ್ಲಿ ಒಂದ್ ಇನ್ನೊಂದು ಹೇಳಿದ್ರು ಅವು ನಿಷಿದ್ಧವಾಗಿದ್ರು ಕೂಡ ಸ್ವೀಕರಿಸ್ತಾನೆ. ಯಾಕೆ ಶ್ರದ್ಧೆ ಭಕ್ತಿ ಗೌರವ ಇದು ಏನಲ್ಲಿ ಅಲ್ಲಿ ಅರ್ಪಣೆ ಮಾಡಬೇಕು ಎಲ್ಲಾ ಪರಮಾತ್ಮನಿಗೆ ಸಮರ್ಪಣೆ ಅಂದಾಗ ಅಂದ್ರೆ ಹೇಳ್ತಾರೆ ನೋಡ್ರಿ ಸರ್ವ ಸಮರ್ಪಣೆ. ಹೌದು ಹೌದಾ ಅಂದ್ರೆ ಕೆಟ್ಟದ್ದು ನಾವು ಇನ್ನು ಮುಂದೆ ಮಾಡಿಸಲ್ಲ ಪರಮಾತ್ಮ ಕೆಟ್ಟದನ್ನು ಇದನ್ನು ಯಾಕೆ ಸಮರ್ಪಣೆ ಮಾಡ್ಬೇಕು ಅಂದ್ರೆ ಮುಂದೆ ಕೆಟ್ಟದನ್ನ ಮಾಡಿಸೋದಿಲ್ಲ ಒಳ್ಳೇದನ್ನೇ ಮಾಡಿಸ್ತಾನೆ ಅನ್ನೋ ಒಂದ್ ಇದಕ್ಕೆ ಅವು ನಿಷಿದ್ಧವಾಗಿದ್ರು ಕೂಡ ಅವನು ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ. ಹರೇ ಶ್ರೀನಿವಾಸ ನೀವು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿರರ್ಗಳವಾಗಿ ಹೇಳಿದ್ರಿಂದ ಧನ್ಯವಾದ. ಧರ್ಮಾರ್ಥ ಕಾಮವ ಬಯಸಿ ಬಳ